ಸುಗುಣ ಅದೇ ಕಣೆ, ನಮ್ಮ ಸದಾಶಿವ ರಾಯರು ಇದ್ದಾರಲ್ಲ, ಅವರು ತಿರುಪತಿ ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ಹೋಗಿದ್ರಂತೆ, ಪ್ರಸಾದ ತಂದು ಕೊಟ್ಟಿದ್ದಾರೆ. ಆ ದೇವ್ರೇ ನಮ್ಮ ಕೈ ಬಿಟ್ಟಿದ್ದಾನೆ ಅಂತ ಅನ್ಸ್ಬೇಕಾದ್ರೆ ಪ್ರಸಾದ ತಿಂದು ಏನ್ರಿ ಪ್ರಯೋಜನ? ಯಾಕಮ್ಮ ಹೀಗೆ ಮಾತಾಡ್ತಾ ಇದೆಯಾ? ಏನಮ್ಮ ನೀನು, ಬೀಸೋ ಗಾಳಿಗೆ ದೀಪ ಕೆಟ್ಟು ಹೋದ್ರು ಅಪ್ಶಕನ ಅಂತೀಯ, ಹಲ್ಲಿ ಬಿದ್ರು ಅಪ್ಶಕನ ಅಂತೀಯ, ಕಾಯಕ್ಕಿಟ್ಟಿರೋ ಹಾಲು ಒಡೆದು ಹೋದ್ರೆ ಅದನ್ನು ಅಪಶಕುನ ಅಂತೀಯ. ದೇವ್ರ ಪ್ರಸಾದ ಸಿಕ್ಕಿದೆ, ಯಾಕೆ ಇದು ಒಳ್ಳೇದಂತ ಅನ್ಕೊಳ್ಳಲ್ಲ ನೀನು? ನೋಡು ಸುಗುಣ, ನಿನ್ ಕೆಟ್ಟದಾಗುತ್ತೆ ಅನ್ನೋದ್ರ ಮೇಲೆ ಯಾಕಿಷ್ಟು ನಂಬಿಕೆ ಹೇಳು? ಕೆಟ್ಟದಾಗುತ್ತೆ ಅನ್ನೋ ಬದಲು ಒಳ್ಳೇದಾಗತ್ತೆ ಅನ್ಕೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ. ಬರೀ ಒಳ್ಳೇದೇ ಆಗ್ಬೇಕು, ಕೆಟ್ಟದೇ ಆಗ್ಬೇಕು ಅಂತ ನಾನು ಬೇಡ್ಕೋತಾ ಇಲ್ಲ ರೀ. ಏನೇ ಆಗ್ಲಿ ನಾನು ಅನ್ಭವಿಸ್ತೀನಿ, ಆದ್ರೆ ನನ್ನ ಮಗಳಿಗೆ ಬರೀ ಒಳ್ಳೇದೇ ಆಗ್ಬೇಕು, ಅದೇ ನನ್ನ ಪ್ರಾರ್ಥನೆ. ನಂಗೇನೇ ತೊಂದರೆ ಆಗ್ಲಿ, ಸಂಕಟ ಆಗ್ಲಿ, ನನ್ನ ಮಗಳ ಸಂತೋಷಗೋಸ್ಕರ ನಾನು ಎಲ್ಲ ಸಹಿಸ್ಕೊಂಡಿರ್ತೀನಿ. ಆದ್ರೆ ನನ್ನ ಮಗಳಿಗೆ ಕಷ್ಟ ಬಂದಿದೆ ಅಂತ ಗೊತ್ತಾದ್ಮೇಲೂ ನಾನು ಹೇಗ್ರಿ ನೆಮ್ಮದಿಯಾಗಿರ್ಲಿ? ನನ್ನ ಮಗಳಿಗೆ ಏನು ಆಗಿಲ್ಲ ಅಂತ ಸುದ್ದಿ ಬರ್ಲಿ, ಆಮೇಲೆ ದೇವ್ರು ದಿಂಡ್ರು ಪೂಜೆ ಎಲ್ಲ. ಮಂಗಳ ಗೌರಿಯವ್ರನ್ನ ನಾನ್ ಟ್ರೇಸ್ ಮಾಡೋಕ್ಕೂ ಮುಂಚೆ ಇಲ್ಲಿಗೆ ನೀನ್ ಬಂದಿದ್ಯಾ? ಅದರಲ್ಲೇ ಗೊತ್ತಾಗುತ್ತೆ ನೀನೇನು, ನಿನ್ನ ಮನಸ್ಸೇನು ಅಂತ. ಒಳ್ಳೆ ಕೆಲಸ ಮಾಡಿದ್ಯಾ ಸೂರ್ಯ. ಪ್ರೌಡ್ ಆಫ್ ಯು ಮ್ಯಾನ್. ರಾಜೀವ ರಾಜೀವ ರಾಜೀವ, ವಾವ್, ನಂಗೆ ಸಖತ್ ಖುಷಿ ಆಗ್ತಿದೆ ಕಣೋ. ನಾವು ಮಂಗಳನ ಇಲ್ಲ ಹುಡ್ಕೊಂಡು ಬರೋ ಅಷ್ಟ್ರಲ್ಲಿ ನೀನು ಅಣ್ಣ ಕಾಪಾಡ್ಬಿಟ್ಟಿದ್ಯಾ, ಸೂಪ್ ಅವಳು. ನೋಡೋ ರಾಜೀವ, ನಮ್ಮಣ್ಣ ಪೊಲೀಸ್ಗಿಂತ ಸ್ಪೀಡಲ್ಲಿ ಇದ್ದಾನೆ. ಇವನ್ಗೂ ನಿಮ್ ಡಿಪಾರ್ಟ್ಮೆಂಟಲ್ಲಿ ಯಾವ್ದಾರು ಒಂದ್ ಕೆಲ್ಸ ಕೊಡ್ಸ್ಬಿಡು, ಒನ್ ಮ್ಯಾನ್ ಆರ್ಮಿ ತರ ಇದ್ಕೊಂಡು ಕೆಟ್ಟವ್ರಿಗೆಲ್ಲ ಪಾಠ ಕಲ್ಸ್ ಬಂದ್ಬಿಡ್ತಾನೆ. ಗಂಡಸರಿಗೆ ಹೆಣ್ಗಿಂತ ಜಾಸ್ತಿ ಶಕ್ತಿ ಕೊಟ್ಟಿರೋದೆ, ಅವ್ರ ಜವಾಬ್ದಾರಿನ ತಗೋಬೇಕು.